ಒಂದು ಮುಖ್ಯಮಂತ್ರಿಗಳ ಭೇಟಿ ಆ ಪ್ರಭಾವಿ ವ್ಯಕ್ತಿಗಳ ಒಂದು ಧೋರಣೆಯಿಂದ ಈ ಕೇಸ್ ಮುಗಿದು ಕೆಳಗೆ ಬಂತು ಅನ್ನೋದನ್ನ ನನಗೆ ಸ್ಪಷ್ಟವಾಗಿ ಇದರಲ್ಲಿ ಉಲ್ಲೇಖ ಆಗುತ್ತೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ ತರುಣ್ ಮೆಡಿಕಲ್ ರಿಪೋರ್ಟ್ ಆಗಿದೆ ಅದನ್ನ ಬಿಡುಗಡೆ ಮಾಡಲಿಲ್ಲ ಅನುಶ್ರೀ ಅವರು ಯಾಕೆ ಮೆಡಿಕಲ್ ರಿಪೋರ್ಟ್ ಮಾಡಲಿಲ್ಲ ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಅದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಫಾರ್ ಅ ಡ್ರಗ್ ಕೇಸ್ ಅವರು ತಗೊಂಡಿದ್ದಾರೋ ತಗೊಂಡಿಲ್ವೋ ಒಂದು ಮೆಡಿಕಲ್ ರಿಪೋರ್ಟ್ ಮಾಡುವ ಒಂದು ಸಿಂಪಲ್ ಪ್ರೊಸೀಜರ್ ಇದೆ ಪೊಲೀಸ್ ಅವರದು ಅದನ್ನ ಗಾಳಿಗೆ ತೂರಿದ್ದಾರೆ ಅಲ್ಲಿ ತುಂಬಾ ಲ್ಯಾಪ್ಸಸ್ ಎದ್ದು ಕಾಣ್ತಾ ಇದೆ ಮಂಗಳೂರಿನ ಸಿಸಿಬಿ ಅಲ್ಲಿ ಮಂಗಳೂರಿನ ಸಿಸಿಬಿ ಅಲ್ಲಿ ತುಂಬಾ ಲ್ಯಾಪ್ಸಸ್ ಕಾಣ್ತಾ ಇದೆ ಸ್ಪಷ್ಟವಾಗಿ ಕಾಣುತ್ತೆ ಆಗಿನ ಡಿಸಿಪಿ ಮತ್ತು ಹಿರಿಯ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ನಿರ್ಲಕ್ಷ್ಯತನ ಮತ್ತು ಮೃದು ಧೋರಣೆ ಯಾರೋ ಒಬ್ಬರಿಗೆ ಹೆಲ್ಪ್ ಮಾಡಕ್ಕೆ ಮಾಡಿರತಕ್ಕಂತ ಇದು ಧೋರಣೆ ಇದು ರೀ ಇನ್ವೆಸ್ಟಿಗೇಟ್ ಆಗಬೇಕು ಯಾವ ವಿಷಯದಲ್ಲಿ ತರುಣ್ ಅವರ ಹೇಳಿಕೆ ತರುಣ್ ಅವರ ಅರೆಸ್ಟ್ ತರುಣ್ ಅವರ ಹೇಳಿಕೆಯಲ್ಲೇ ಅನುಶ್ರೀ ಅವರ ಹೆಸರು ಇರೋದು ತರುಣ್ ಅವರ ಹೇಳಿಕೆಯಲ್ಲೇ ಅನುಶ್ರೀ ಅವರ ಹೆಸರು ಇರೋದು ಈ ಎಂಟೈರ್ ಅನುಶ್ರೀಯನ್ನ ಬಚಾವ್ ಮಾಡಕ್ಕೆ ತರುಣನ್ ಬಿಟ್ಕೊಟ್ ಕಳಿಸ್ತಾರೆ ತರುಣನ ವ್ಯಕ್ತಿಯನ್ನ ಮೆಡಿಕಲ್ ರಿಪೋರ್ಟ್ ಆಗಿರುತ್ತೆ ಅರೆಸ್ಟ್ ಆಗಿರುತ್ತೆ ಎಲ್ಲವೂ ಆಗಿರುತ್ತೆ ಈಗ ನಮ್ಮಲ್ಲಿ ಇರತಕ್ಕಂತ ನಾಲ್ಕು ಪ್ರಶ್ನೆ ತರಾತುರಿಯಲ್ಲಿ ಶಿವಪ್ರಕಾಶ್ ನಾಯಕ್ ಇನ್ವೆಸ್ಟಿಗೇಷನ್ ಆಫೀಸರ್ ಅವರನ್ನ ಎತ್ತಂಗಡಿ ಮಾಡಿದ್ದು ಯಾತಕ್ಕೆ ಈ ಪ್ರಶ್ನೆಗೆ ಉತ್ತರ ಈಗಿನ ಸರ್ಕಾರ ಕೊಡಬೇಕು ಯಾಕೆ ಈಗಿನ ಸರ್ಕಾರ ಕೊಡಬೇಕು ಅಂದ್ರೆ ಶ್ರೀ ಬೊಮ್ಮಯ್ಯ ಅವರ ನೇತೃತ್ವದಲ್ಲಿ ಏನು ಕರ್ನಾಟಕ ಡ್ರಗ್ ಮುಕ್ತ ಅಂತ ಇದೆಯೋ ಅದಕ್ಕೆ ನಾವು ಏನಾದರೂ ಬಲ ತುಂಬಬೇಕು ಅಂದರೆ ಯಾವುದೇ ಥರದ ರಾಜಿ ಆಗಬಾರ್ದು ಯಾವುದೇ ಥರದ ಕಾಂಪ್ರಮೈಸ್ ಆಗಬಾರ್ದು ರಾಜಕೀಯ ಲಾಭಕ್ಕೆ ರಾಜಕೀಯ ಲೆಕ್ಕಾಚಾರಕ್ಕೆ ಜನರಿಗೆ ಒಂದು ತಪ್ಪು ಸಂದೇಶ ಹೋಗುತ್ತೆ ಈಗ ಇದನ್ನು ನಾವು ತಿಳಿಗೊಳಿಸಿದ್ರೆ ಮುಖ್ಯಮಂತ್ರಿಯಲ್ಲಿ ಮನವಿ ಏನು ಮಾಡ್ತಾ ಇದ್ದೇವೆ ಆ ಎಂಟೈರ್ ರಿಪೋರ್ಟ್ ಸಬ್ಮಿಟೆಡ್ ಬೈ ಮಂಗಳೂರು ಸಿಸಿಬಿ ಅಂಡರ್ ದ ಗೈಡೆನ್ಸ್ ಆಫ್ ದೆನ್ ಡಿಸಿಪಿ ಐಪಿಎಸ್ ಆಫೀಸರ್ ಗಾವ್ಕರ್ ಅವರ ಒಂದು ಈ ಇನ್ವೆಸ್ಟಿಗೇಷನ್ ಅನ್ನ ಮತ್ತೆ ಮರು ಓಪನ್ ಮಾಡಿ ಮತ್ತೆ ಅದನ್ನ ರೀ ಇನ್ವೆಸ್ಟಿಗೇಷನ್ ಮಾಡಿ ತರುಣಿನ ಹೇಳಿಕೆ ಏನಾಯ್ತು ಅನುಶ್ರೀಯ ಹೇಳಿಕೆಯ ಪುಟಗಳೇನಿದ್ದವು ಅವರನ್ನ ಮತ್ತೆ ಅನುಶ್ರೀ ಅವರನ್ನ ಮತ್ತೆ ಕರೆಸಿ ಆರೋಪಿ ಪಟ್ಟಿಯಲ್ಲಿ ಸೇರಿಸಬೇಕು ಯಾಕಂದ್ರೆ ಅನುಶ್ರೀ ಇಸ್ ನಾಟ್ ಎ ಕನ್ಸ್ಯೂಮರ್ ಶಿ ಇಸ್ ಅ ಸಪ್ಲೈಯರ್ ಆಫ್ ಡ್ರಗ್ ಅಂತ ತರುಣಿನ ಕಿಶೋರಿನ ಸ್ಟೇಟ್ಮೆಂಟ್ ಅಲ್ಲಿದೆ ತರುಣ್ ಸ್ಟೇಟ್ಮೆಂಟ್ ಅಲ್ಲಿ ಏನಿತ್ತು ತರುಣ್ ಇಸ್ ಅ ಮೇನ್ ಅಕ್ಯೂಸ್ಡ್ ಅವನನ್ನ ಬಿಟ್ಟು ಕಳಿಸಿದ್ದಾರೆ ಹೀಗೆ ಒಂದು ಲೋಪದೋಷಗಳು ಒಂದು ಎಲ್ಲೋ ಒಂದು ಎವಿಡೆನ್ಸ್ ಅಲ್ಲಿ ಪೊಲೀಸ್ ಆಕ್ಟಿವಿಟಿಯಲ್ಲಿ ಎಲ್ಲೋ ಒಂದು ಕಡೆ ದೋಷಗಳು ಕಂಡು ಬರ್ತಾ ಇದೆ ಅದಕ್ಕೆ ಈಗಿನ ಸರ್ಕಾರ ಮತ್ತು ಈಗಿನ ಪ್ರವೀಣ್ ಸೂದಾದ ಡಿ ಐ ಜಿ ಅವರು ಇದನ್ನ ಮರು ತನಿಖೆ ಮಾಡಬೇಕಂತ ಅವರಲ್ಲಿ ಕಳಕಳಿಯಾಗಿ ವಿನಂತಿ ಮಾಡ್ತಾ ಇದ್ದೀನಿ ಈ ಮರು ತನಿಖೆಯಿಂದ ಖಡಾಖಂಡಿತವಾಗೂ ಹೇಳ್ತೇನೆ ಅನುಶ್ರೀ ಅವರಿಗೆ ಕಂಬಿ ಹಿಂದೆ ಹೋಗುವ ಎಲ್ಲ ಭಾಗ್ಯ ಮತ್ತು ಲಕ್ಷಣಗಳು ಕಂಡು ಬರ್ತಾ ಇದೆ ನನ್ನನ್ನು ಸ್ತ್ರೀ ವಿರೋಧಿ ಅಂತ ಅನುಶ್ರೀ ಅವರು ಅವರ ಫೇಸ್ಬುಕ್ಕಲ್ಲಿ ಹಾಕ್ಕೊಂಡಿದ್ದಾರೆ ಸೆಪ್ಟೆಂಬರ್ 24 2020ಕ್ಕೆ ಕಣ್ಣೀರು ಹಾಕಿದ್ದಾರೆ ಅವ್ರಿಗೆ ಗೊತ್ತು ತುಂಬ ಚಂದವಾದ ನಾಟಕ ಮಾಡ್ತಾರೆ ಅಂತ ಅವ್ರ ಆ್ಯಕ್ಟ್ರೆಸ್ ಅಂತ ಇಡೀ ಕರ್ನಾಟಕ ಗೊತ್ತಿದೆ ಆ ನಾಟಕ ಇವತ್ತು ಬಯಲಾಗಿದೆ ಅವರು ಮುಖವಾಡ ಇವತ್ತು ಕಳಿಸಿ ಬಿದ್ದಿದೆ ಅವರು ಕಾನೂನಿನ ಮರೆ ಹೋಗ್ಬೋದು ನಂದು ಆ ಕಿಶೋರ್ ಸ್ಟೇಟ್ಮೆಂಟ್ ರಾಂಗು ಕಿಶೋರ್ ಸ್ಟೇಟ್ಮೆಂಟನ್ನು ಚಾಲೆಂಜ್ ಮಾಡ್ಬೋದು ಆದರೆ ಒಂದು ಮನಸ್ಸಾಕ್ಷಿ ಅಂತಿರುತ್ತೆ ಒಂದು ಮನಸ್ಸಾಕ್ಷಿಗೆ ಅವ್ರು ಸುಳ್ಳು ಹೇಳ್ಕೊಳಕ್ಕಾಗಲ್ಲ ಅವರ ಪ್ರಭಾವಿ ವ್ಯಕ್ತಿಯ ಪರಿಚಯ ನಾನು ಏನು ಶುಗರ್ ಡ್ಯಾಡಿ ಅಂತ ಹೇಳ್ತಾ ಇದ್ದೋ ಅದಕ್ಕೆಲ್ಲ ಉತ್ತರ ಇವತ್ತು ಗೊತ್ತಾಗುತ್ತೆ ನಾನು ಆವಾಗ ಕೇಳಿದ ಪ್ರಶ್ನೆ ಮತ್ತೊಮ್ಮೆ ಮಗದೊಮ್ಮೆ ಕೇಳ್ತೇನೆ ಅವರ 12 ಕೋಟಿಯ ಮಂಗಳೂರಿನ ಮನೆ 4 ಕೋಟಿಯ ಬೆಂಗಳೂರಿನ ಮನೆ ಎಲ್ಲವೂ ಟಿ ವಿ ಲೋಕದಿಂದ ಬಂದಿದ್ದರೆ ಅವರಿಗೆ ನಾನು ಮೆಚ್ಚುಗೆಯನ್ನು ಪ್ರಕಟಿಸ್ತೇನೆ ಟಿ ವಿ ಲೋಕದಲ್ಲಿ ಇಷ್ಟು ದುಡಿಬೋದು ಅಂತ ನಾನು ಅವರಿಗೆ ಸಭಾಷಣೆ